ನಮಸ್ಕಾರ. ಸೊ ಲಾಸ್ಟ್ 3 ಡೇಸ್ ಬ್ಯಾಕ್ ಹೇಳಿದ್ದೆ ನಾನು, ಈ ಬೆಂಗಳೂರಲ್ಲಿ ಕೇಸಸ್ ಜಾಸ್ತಿ ಆಗ್ತದೆ, ಅದ್ರ ಜೊತೆಗೆ ಡೆತ್ಸ್ ಕೂಡ ಜಾಸ್ತಿ ಆಗ್ತದೆ ಅಂತ ಸುಮಾರು ಜನ ಕೇಳಿದ್ರಿ. ಅದಕ್ಕೆ ಅಂತ ಹೇಳ್ಬಿಟ್ಟು, ಹೌದು ನಿಜ ಇದು, ಬೆಂಗಳೂರಲ್ಲಿ ಜಾಸ್ತಿ ಆಗ್ತಿರೋದು ನಿಜ. 1,000, 2,000, 3,000 ಬರ್ತಾ ಇದೆ, ಇದು ಲಕ್ಷಕ್ಕೂ ಹೋಗುತ್ತೆ ಅಂತ ತೊಂದರೆ ಏನಿಲ್ಲ. ಕಾರಣ ಏನಿರಬಹುದು ಅನ್ನೋದಕ್ಕೆ, ಸೊ ಒಂದನೇದಾಗಿ ನೋಡಿ ಹಣ, ಎರಡನೇದಾಗಿ ಇಮ್ಯುನಿಟಿ. ಹಣ ಏನಂತಂದರೆ, ಬೆಂಗಳೂರಲ್ಲಿ ಪ್ರತಿಯೊಬ್ಬರ ಹತ್ರನು ಪ್ರತಿದಿನ ಹಣ ಓಡಾಡ್ತಾ ಇರುತ್ತೆ, ಹಣದ ಕೊರತೆ ಇರಲ್ಲ, ಪ್ರತಿದಿನ ಕೆಲಸ ಮಾಡ್ತಾರೆ, ಪ್ರತಿದಿನ ದುಡಿತಾರೆ. ಸೊ ಹಣ ಇರೋದ್ರಿಂದ ಏನು, ಒಂದು ಓವರ್ ಕಾನ್ಫಿಡೆನ್ಸು. ಬೆಂಗಳೂರು ತುಂಬ ದೊಡ್ಡ ದೊಡ್ಡ ಹಾಸ್ಪಿಟಲ್ಗಳಿದ್ದಾವೆ, ಕಾರ್ಪೊರೇಟ್ ಹಾಸ್ಪಿಟಲ್, ಆ ಹಾಸ್ಪಿಟ್ಲು ಈ ಹಾಸ್ಪಿಟ್ಲು, ದುಡ್ಡಿರೋದ್ರಿಂದ ನಾನು ಎಲ್ಲಾದರೂ ಯಾವ ಹಾಸ್ಪಿಟಲಾದರೂ ತೋರಿಸ್ಬಿಟ್ಟು ನಾನು ಟ್ರೀಟ್ಮೆಂಟ್ ತೊಗೋಬೋದು ಅನ್ನೋ ಒಂದು ಓವರ್ ಕಾನ್ಫಿಡೆನ್ಸು. ನೋಡಿ, ಇಲ್ಲಿ ದುಡ್ಡು ಕೆಲಸ ಮಾಡಲ್ಲ, ದುಡ್ಡು ಯೂಸ್ ಆಗಲ್ಲ, ನಿಮಗೆ ಆರೋಗ್ಯ, ದುಡ್ಡಿಂದ ಆರೋಗ್ಯನ ನೀವು ಕೊಂಡ್ಕೊಳೋಕ್ಕಾಗಲ್ಲ. ಸೊ ಈ ಒಂದು ಓವರ್ ಕಾನ್ಫಿಡೆನ್ಸಿಂದ ಏನು ಮಾಡ್ತಾರೆ, ಟೆಸ್ಟ್ ಮಾಡಿಸೋದು ಅನವಶ್ಯಕವಾಗಿ ಟೆಸ್ಟ್ ಮಾಡಿಸೋದು. ಯಾವಾಗ ಅನವಶ್ಯಕವಾಗಿ ಅಂತಂದರೆ ನೋಡಿ, ಒಂದು ಅದಕ್ಕೆ ಮೈಲ್ಡ್ ಸಿಂಪ್ಟಮ್ಸ್ ಇದ್ದರೆ ಸ್ವಲ್ಪ ಸರ್ ಬರ್ತಾರೆ ಕ್ಲಿನಿಕ್ಗೆ, ಸರ್ ಸ್ವಲ್ಪ ಯಾಕೋ ನೆಗಡಿ ಅನ್ನಿಸ್ತಾ ಇದೆ, ನಾನು ಟೆಸ್ಟ್ ಮಾಡಿಸ್ಬಿಡ್ಲಾ, ಯಾಕೋ ಸ್ವಲ್ಪ ತಲೆನೋವು ಅನ್ನಿಸ್ತಾ ಇದೆ, ನಾನು ಟೆಸ್ಟ್ ಮಾಡಿಸ್ಬಿಡ್ಲಾ. ಈಗ ಟಿವಿನಲ್ಲಿ ನೋಡಿದಾಗ ಹೇಳಿದರು, ಕೊರೋನಾ ಇದ್ದರೆ ಬರೀ ತಲೆನೋವು ಇದ್ದರೂ ಕೂಡ ನಿಮ್ಗೆ ಕೊರೋನಾ ಪಾಸಿಟಿವ್ ಬರ್ಬೋದು ಅಂತ ಹೇಳಿ ಟೆಸ್ಟ್ ಮಾಡಿಸ್ಬಿಡೋಣ, ಒಂದು ಆತಂಕ ಇದು. ಸೊ ಎರಡನೇದಾಗಿ, ಜೊತೆಗಿದ್ದವ್ರಿಗೆ ಯಾಕಾದರೂ ಪಾಸಿಟಿವ್ ಬಂದ್ಬಿಡ್ತು ಅಂತಂದರೆ, ಇದ್ದು ಬದ್ದವರೆಲ್ಲ ಸರೌಂಡಿಂಗಲ್ಲಿ ಇದ್ದು ಬದ್ದವರೆಲ್ಲ ಟೆಸ್ಟ್ ಮಾಡಿಸೋದು, ಒಂದು ಇದು ಅರ್ಥ ಇಲ್ಲದ ಒಂದು ಇದು ಕೆಲಸ ಇದು. ಸೊ ನೋಡಿ, ಯಾರೋ ಒಬ್ಬರು ಪೊಲಿಟಿಷಿಯನಿಗೆ ಬಂತು ಅಂದ ತಕ್ಷಣವೇ ಪೂರ್ತಿ ಕಾರ್ಯಕರ್ತರು ಒಂದು ತಿಂಗಳ ಹಿಂದೆ ಅವ್ರ ಜೊತೆ ಓಡಾಡಿದ್ದವರು ಎಲ್ಲರೂ ಟೆಸ್ಟ್ ಮಾಡ್ಸೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ ಇದು. ಸೊ ಮೂರನೇದಾಗಿ, ಈ ಕಂಪ್ನಿಗಳಲ್ಲಿ ಕೆಲವು ಕಂಪ್ನಿಗಳಲ್ಲಿ ಇವನ್ನು ಕೆಲವೊಂದು ಗೌರ್ಮೆಂಟ್ ಆಫೀಸ್ಗಳಲ್ಲೂ ಕೂಡ ಕಂಪಲ್ಸರಿ ಮಾಡಿಬಿಟ್ಟಿದೆ ಟೆಸ್ಟನ್ನು. ನೀವು ಟೆಸ್ಟ್ ಮಾಡಿಸ್ಕೊಂಡೇ ಬರಬೇಕು, ನಮ್ಮಲ್ಲಿ ಪಾಸಿಟಿವ್ ನೆಗೆಟಿವ್ ಅಂತ ರಿಪೋರ್ಟ್ ತೊಗೊಂಡೇ ಬರಬೇಕು ಅನ್ನೋ ಒಂದು ಕಂಪಲ್ಷನ್ ಮಾಡಿ ಅರ್ಧ ಇದು ಜಾಸ್ತಿ ಆಗ್ತಾ ಇದೆ. ಆಮೇಲೆ ಇನ್ನು ಗೂಗಲ್ ಸರ್ಚ್ ಮಾಡೋದು. ಸೊ ಬ್ಯಾಂಗ್ಳೂರು ನೋಡಿರ್ತೀರ, ಗೂಗಲ್ ಸರ್ಚ್ ಏನೋ ಕೊರೋನಾ ಬಗ್ಗೆ ಪೂರ್ತಿ ಗೂಗಲ್ ಸರ್ಚ್ ಮಾಡೋದು, ಕೊರೋನಾ ಹೇಗೆ ಏನು ಅದು ಇದು ಎಲ್ಲ ಜಾತಕಾಯಿ. ನಾನು ಹೇಳೋದು, ಕೊರೋನಾನ ನೆಗ್ಲೆಕ್ಟ್ ಮಾಡಿ, ಕೊರೋನಾ ಡಿಸೀಸನ್ನು ನೆಗ್ಲೆಕ್ಟ್ ಮಾಡಿ. ನೀವು ನೆಗ್ಲೆಕ್ಟ್ ಮಾಡಿ, ನೀವು ಕೇರ್ ತೊಗೋಬೇಕಾಗಿರೋದು ನಿಮ್ಮ ಆರೋಗ್ಯದ ಬಗ್ಗೆ ಹೊರತು ಕೊರೋನಾದ ಬಗ್ಗೆ ಅಲ್ಲ, ಕೊರೋನಾದ ಬಗ್ಗೆ ಸರ್ಚ್ ಮಾಡೋದನ್ನು ನಿಲ್ಲಿಸಬೇಕು. ಸೊ ಆಮೇಲೆ ಈ ಟೆಸ್ಟ್ ಅನ್ನೋದು ಈಗೊಂದು ಆಲ್ಮೋಸ್ಟ್ ಬೆಂಗಳೂರಲ್ಲಿ ಬಿಸ್ನೆಸ್ ಆಗಿಬಿಟ್ಟಿದೆ. ಸೊ ಏನಂತಂದರೆ, ಈಗೆಲ್ಲ ಅಲ್ಲಿ ವಾಟ್ಸಪ್ಪಲ್ಲೆಲ್ಲ ಬರ್ತಾ ಇದ್ದಾವೆ, ಏನು ಒಂದು 1 ಅವರಲ್ಲಿ ಟೆಸ್ಟ್ ರಿಪೋರ್ಟ್ ಕೊಡ್ತೀವಿ, 2 ಅವರಲ್ಲಿ ಟೆಸ್ಟ್ ರಿಪೋರ್ಟ್ ಕೊಡ್ತೀವಿ, ಆ ಮೆಥಡ್ ಈ ಮೆಥಡ್ ಅಂತ ಹೇಳ್ಬಿಟ್ಟು ಅದನ್ನೊಂದು ಬಿಸ್ನೆಸ್ ಮಾಡಿ ಅಡ್ವರ್ಟೈಸ್ಮೆಂಟು ಸ್ಟಾರ್ಟ್ ಮಾಡಿದ್ದಾರೆ. ಯಾವುದೇ ಉಪಯೋಗ ಎಂದರೆ ಟೆಸ್ಟನ್ನು ಮಾಡಿಸ್ಬೇಡಿ ಅಂತ ಹೇಳಿದ್ರು. ದೊಡ್ಡ ಬಿಸ್ನೆಸ್ ಆಗೋಗಿದೆ ಬೆಂಗಳೂರಿಗೆ, ಟೆಸ್ಟ್ ಮಾಡಿಸೋದೇ ಒಂದು ದೊಡ್ಡ ಬಿಸ್ನೆಸ್, ದೊಡ್ಡ ಬಿಸ್ನೆಸ್ ಇದು. ಸೊ ನೋಡಿ, ನೆಕ್ಸ್ಟ್ ಈಗ ಟೆಸ್ಟ್ ಮಾಡಿಸೋದನ್ನ ನಾನು ಕಂಪ್ಲೀಟಾಗಿ ಡಿಸ್ಕರೇಜ್ ಮಾಡ್ತೀನಿ. ನನ್ನ ಪೇಷಂಟ್ಸ್ ಒಬ್ಬರಿಗೂ ಕೂಡ ನಾನು ನೀವು ಕೊರೋನಾ ಟೆಸ್ಟ್ ಮಾಡಿಸಿ ಅಂತ ಹೇಳಿದ್ರು. 4 ತಿಂಗಳಲ್ಲಿ ಒಂದೇ ಒಂದು ಪೇಷೆಂಟಿಗೆ ಕೂಡ ಕೊರೋನಾ ಟೆಸ್ಟ್ ಮಾಡಿಸಿಲ್ಲ. ಸೊ ನಾನು ಹೇಳಿದ ಅಡ್ವೈಸನ್ನು ಕೇಳಿಬಿಟ್ಟು 5 ದಿನದಿಂದಲ್ಲಿ ಆರಾಮಾಗಿ ಬಂದು ಹೇಳೋಗಿದ್ದಾರೆ, ಸರ್ ಹುಷಾರಾಗಿದ್ದೀನಿ ಅಂತ ಬಂದು ಹೇಳೋಗಿದ್ದಾರೆ. ಯಾರೊಬ್ಬರು ಕೂಡ ಪಾಸಿಟಿವ್ ಆಗಿಲ್ಲ, ಯಾಕಂದ್ರೆ ಟೆಸ್ಟೇ ಮಾಡಿಸಿಲ್ಲ, ಅವ್ರು ಆರಾಮಾಗಿದ್ದಾರೆ. ಯಾಕೆ ನಾನು ಟೆಸ್ಟ್ ಮಾಡಿಸ್ಬೇಡಿ ಅಂತ ಎಲ್ರಿಗೂ ಹೇಳ್ತೀನಿ ಅನ್ನೋದಾದರೆ, ಸೊ ಒಂದನೇದಾಗಿ ಇದಕ್ಕೆ ಟ್ರೀಟ್ಮೆಂಟ್ ಇಲ್ಲ, ಗೊತ್ತು ನಿಮಗೆ, ಟ್ರೀಟ್ಮೆಂಟ್ ಇಲ್ಲ. ಟ್ರೀಟ್ಮೆಂಟ್ ಇಲ್ಲ ಅಂದರೂ ಟೆಸ್ಟ್ ಮಾಡಿಸೋದು, ಟೆಸ್ಟಿನ ಭಯದಲ್ಲಿ ಹೋಗಿ ಅಡ್ಮಿಟ್ ಆಗೋದು. ಸೊ ಮೊನ್ನೆ ಒಬ್ಬ ಪೇಷಂಟ್ ಫೋನ್ ಮಾಡಿ ಕೇಳಿದ್ರು, ಸರ್ ನೀವು ವಿಡಿಯೋ ನೋಡಿದೆ, ಇದಕ್ಕೆ ಟ್ರೀಟ್ಮೆಂಟ್ ಇಲ್ಲ, ಟ್ರೀಟ್ಮೆಂಟ್ ಬರೋದೇ ಇಲ್ಲ ಅಂತ ಹೇಳ್ತಿದ್ದೀರಾ, ನಾನು ಅಡ್ಮಿಟ್ ಆಗಿದ್ದೆ, ನನಗೆ ಮೆಡಿಸಿನ್ ಚಾರ್ಜಸ್ ಅಂತ ಹೇಳ್ಬಿಟ್ಟು 60,000 ಚಾರ್ಜ್ ಮಾಡಿದ್ದಾರೆ. ಏನು ಮತ್ತೆ ಟ್ರೀಟ್ಮೆಂಟ್ ಇಲ್ಲ ಅಂತಂದರೆ 60,000 ಅನ್ನೋದು ಏನು? ಸೊ ನನಗೆಲ್ಲೋ ಒಂದು ಆತಂಕ ಏನು, ಇದಕ್ಕೆ ಟ್ರೀಟ್ಮೆಂಟ್ ನಮಗೆ ಗೊತ್ತಿಲ್ಲದೆ ಇರೋದ್ರಿಂದ ಅದನ್ನು ಕೊಡು ಇದನ್ನು ಕೊಡು ಎಲ್ಲ ರೀತಿಯ ಮೆಡಿಸಿನ್ಸು, ಅನವಶ್ಯಕವಾದ ಮೆಡಿಸಿನ್ಸ್ ಕೊಟ್ಬಿಟ್ಟು ಎಲ್ಲಿ ನಾವು ಪೇಷಂಟ್ಸ್ ಮಾರ್ಟಾಲಿಟಿ ಡೆತ್ ರೇಟ್ ಜಾಸ್ತಿ ಆಗಲಿಕ್ಕೆ ನಾವೇ ಕಾರಣ ಆಗ್ತಿದೀವಿ ಅನ್ನೋ ಒಂದು ಆತಂಕ ನನ್ನಲ್ಲೂ ಸ್ಟಾರ್ಟ್ ಆಗಿಬಿಟ್ಟಿದೆ ಈಗ. ಸೊ ಎರಡನೇದು, ಈಗ ಏನು ಸತ್ತರೆ ಏನು ಮಾಡ್ತಾರೆ, ಕೊರೋನಾದ್ಮೇಲೆ ಆಗ್ತಾರೆ, ಕೊರೋನಾದಿಂದ ಸತ್ತ, ಅದು ಮೆಡಿಸಿನಿಂದ ಸತ್ತೋ ಯಾರಿಂದ ಸತ್ತ, ಇದು ಒಂದು ಡಾಕ್ಟರ್ ಮೇಲೂ ಬ್ಲೇಮ್ ಬರಲ್ಲ, ಎರಡನೇದಾಗಿ ಸರ್ಕಾರದ ಮೇಲೂ ಬ್ಲೇಮ್ ಬರಲ್ಲ, ಇದು ನಮ್ಮ ಅನಿವಾರ್ಯ ನಮ್ಮದಿದು ಅಂತ ಅಂದ್ಕೊಂಡು ಜನ ಸುಮ್ಮನಾಗ್ತಾರೆ. ಇದೊಂದು ದೊಡ್ಡ ದುರ್ಗತಿ ನಮಗೆ, ಪ್ರತಿಯೊಂದು ಕೇಸ್ನು ಕೊರೋನಾದಿಂದ ಸತ್ತರು, ಕೊರೋನಾಗೆ ಬಲಿ ಅಂತ ಕೇಳ್ತಾ ಇದ್ದೀವಿ. ಸೊ ಎರಡನೇದಾಗಿ, ಒಂದನೇದಾಗಿ ಟ್ರೀಟ್ಮೆಂಟ್ ಇಲ್ಲ ಅದಕ್ಕೆ ಟೆಸ್ಟ್ ಮಾಡಿಸ್ಬೇಡಿ ಅಂತ ನಾನು ಹೇಳೋದು. ಎರಡನೇದಾಗಿ, ಇಟ್ಸ್ ಅನ್ ವೆರಿ ಆರ್ಡಿನರಿ ವೈರಲ್ ಫ್ಲೂ. ಸೊ ಅದಾಗಿಯೇ ಸರಿಯಾಗುವಂಥ ಒಂದು ವೈರಲ್ ಫ್ಲೂ ಇನ್ಫೆಕ್ಷನ್, ಆದ್ದರಿಂದ ಯಾವುದೇ ಕಾರಣಕ್ಕೂ ಟೆಸ್ಟ್ ಮಾಡಿಸೋ ಅವಶ್ಯಕತೆ ಇಲ್ಲ. 3-4 ದಿವಸ ಅದಾಗಿ ವೈರಸ್ ಹೋಗ್ಬಿಡುತ್ತೆ, ನಿಮ್ಮ ದೇಹದಲ್ಲಿ ಇರೋದೇ ಇಲ್ಲ. ಸೊ ಮೂರನೇದಾಗಿ, ಟೆಸ್ಟ್ ಏನು ಮಾಡ್ತಿದ್ದೀವಲ್ಲ, ಇದು ರಿಲಯಬಲ್ ಟೆಸ್ಟ್ ಅಲ್ಲ. ಸೊ ಸ್ಟಾರ್ಟ್ ಮಾಡಿದ್ಯಾರು, ಚೈನಾದಲ್ಲಿ ಸ್ಟಾರ್ಟ್ ಮಾಡಿದ್ರು, ಮುಂಚೆ ಎಲ್ಲ ಕಿಟ್ಸ್ ಇರಲಿಲ್ಲ. ಸೊ ಸ್ಟಾರ್ಟ್ ಆಗಿದೆ ಚೈನಾದಲ್ಲಿ, ಟೆಸ್ಟಿಂಗ್ ಕಿಟ್ಸ್ ಸ್ಟಾರ್ಟ್ ಆಗಿದೆ ಚೈನಾದಲ್ಲಿ. ಇದೊಂದು ದೊಡ್ಡ ಮಾಫಿಯಾ, ಟೆಸ್ಟ್ ಕಿಟ್ಸ್ ಅನ್ನೋದೇ ಒಂದು ಮಾಫಿಯಾ. ಒಂದು ಪಾಸಿಟಿವ್ ಬರುತ್ತೆ ಒಂದು ಕಡೆ, ಇನ್ನೊಂದು ಕಡೆ ಮಾಡಿಸಿದ್ರೆ ನಿಮಗೆ ನೆಗೆಟಿವ್ ಬರುತ್ತೆ. ಅಲ್ಲಿ ಪಾಸಿಟಿವ್ ಮಾಡಿಸಿರ್ತೀರ, ಆಮೇಲೆ ಟೆಸ್ಟ್ ಮಾಡಿಸಿ ನೆಗೆಟಿವ್ ಬರುತ್ತೆ, ಇನ್ನೊಂದು ಸ್ವಲ್ಪ ದಿವಸ ಮತ್ತೆ ಮಾಡಿಸಿ, ಮತ್ತೆ ಪಾಸಿಟಿವ್ ಬರುತ್ತೆ. ಸೊ ಇದು ಯಾವುದನ್ನು ನಂಬಲರ್ಹವಾದ ಒಂದು ಟೆಸ್ಟ್ ಅಲ್ಲ. ಬೇರೆ ವೈರಸ್ ಇದ್ರೂ ಕೂಡ ಇದು ಟೆಸ್ಟ್ ಪಾಸಿಟಿವ್ ತೋರಿಸ್ಬೋದು, ಕೊರೋನಾದ ಟೆಸ್ಟ್ ಅಂತಲೂ ಪಾಸಿಟಿವ್ ತೋರಿಸ್ಬೋದು, ತುಂಬ ಸ್ಪೆಸಿಫಿಕ್ ಟೆಸ್ಟ್ ಏನಲ್ಲ, ಹಾಗಾಗಿ ಮಾಡಿಸೋ ಒಂದು ಅವಶ್ಯಕತೆ ಇಲ್ಲ. ಸೊ ನಾಲ್ಕನೇದಾಗಿ, ಲ್ಯಾಬ್ನಲ್ಲಿ ಇನ್ಫೆಕ್ಷನ್ ಆಗೋ ಚಾನ್ಸ್ ಇರ್ತದೆ. ಲ್ಯಾಬ್ನಲ್ಲಿ ಸುಮಾರು ಜನ ಬಂದು ಟೆಸ್ಟ್ ಮಾಡಿಸ್ಕೊಂಡು ಹೋಗಿರ್ತಾರೆ, ಪಾಸಿಟಿವ್ ಕೇಸಸ್ ಬಂದು ಹೋಗಿರ್ತಾರೆ. ಹಾಗಾಗಿ ನೀವು ಹೋದರೆ ಅಲ್ಲಿ ಬಂದಿಂದ ವೈರಸ್ ಅಲ್ಲೇ ಇದ್ದು ನಿಮಗೆ ಪಾಸಿಟಿವ್ ಬರೋ, ನೆಕ್ಸ್ಟ್ ಫ್ಯೂಚರಲ್ಲಿ ಪಾಸಿಟಿವ್ ಬರೋ ಸಾಧ್ಯತೆಗಳು ಹೆಚ್ಚು, ಹಾಗಾಗಿ ಮಾಡಿಸೋ ಅವಶ್ಯಕತೆ ಇಲ್ಲ. ಆಮೇಲೆ ಏನು, ಅಲ್ಲಿ ಸ್ಯಾನಿಟೈಸ್ ಮಾಡ್ತಾರೆ ಲ್ಯಾಬಲ್ಲಿ, ಅದು ಯಾವುದೇ ರೀತಿ ಸ್ಯಾನಿಟೈಸ್ ಕೂಡ ಈ ವೈರಸ್ನ ಸಿಕ್ಕೊಳ್ಳೋದಿಲ್ಲ. ಸೊ ನೆಕ್ಸ್ಟ್ನೇದಾಗಿ, ಇನ್ನೊಂದು ನಾನು ಹೇಳೋದು ಯಾಕೆ ಟೆಸ್ಟ್ ಮಾಡಿಸ್ಬಾರ್ದು ಅನ್ನೋದಾದರೆ,
ಆ ಟೈಮ್ನಲ್ಲಿ ನಿಮ್ಮಲ್ಲಿ ದೇಹದಲ್ಲಿ ವೈರಸ್, ನಿಮ್ಮ ಥ್ರೋಟಲ್ಲಿ ಗಂಟಲಲ್ಲಿ ವೈರಸ್ ಇರಲಿಲ್ಲ ಅನ್ನೋದು ಅಷ್ಟೇ ಅದು ಸರ್. ಆದರೆ ನೆಕ್ಸ್ಟ್ ಮೂಮೆಂಟೇ ಸೊ ಮತ್ತೆ ಪಾಸಿಟಿವ್ ಬರ್ಬೋದು, ನೆಕ್ಸ್ಟ್ ಮೂಮೆಂಟೇ ನಿಮ್ಮಲ್ಲಿ ವೈರಸ್ ಬಂದು ಕುತ್ಕೊಂಡು ಪಾಸಿಟಿವ್ ಬರ್ಬೋದು. ಎನಿ ಮೂಮೆಂಟ್, ಇವತ್ತಲ್ಲ ನಾಳೆ ನಾಡಿದ್ದು ಮುಂದಿನ ವರ್ಷದಲ್ಲಾದರೂ ನಿಮ್ಮಲ್ಲಿ ಪಾಸಿಟಿವ್ ಬರ್ಬೋದು. ಹಾಗಾಗಿ ಈ ಟೆಸ್ಟನ್ನು ಮಾಡಿಸಿ, ಇದೊಂದು ಪರಿಹಾರ ಅಲ್ಲ, ಟೆಸ್ಟ್ ಮಾಡಿಸೋದು ಪರಿಹಾರ ಅಲ್ಲವೇ ಅಲ್ಲ. ಹಾಗಾಗಿ ನಾನು ಟೆಸ್ಟ್ ಮಾಡಿಸ್ಬೇಡಿ, ನನ್ನ ಪೇಷೆಂಟ್ಸ್ಗೊಂದು ಟೆಸ್ಟ್ ಮಾಡಿಸ್ಬೇಡಿ ಅಂತ ಹೇಳ್ತೀನಿ. ನೀವು ಕೂಡ ಇದರಲ್ಲಿ ಟೆಸ್ಟ್ ಮಾಡಿಸೋದ್ರಲ್ಲಿ ಅರ್ಥ ಇಲ್ಲ. ಈಗ ಏನು ಮಾಡ್ತೀರಾ, ಟೆಸ್ಟ್ ಮಾಡಿಸ್ತೀರಾ, ಟೆಸ್ಟ್ ಮಾಡಿಸಿ ಒಂದು ಭಯ ಪಾಸಿಟಿವ್ ಬಂದ್ಬಿಡುತ್ತೆ, ಭಯ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ತೀನಿ. ಏನು ಭಯ ಪಡೋದಂತ ಅಗತ್ಯ ಇಲ್ಲ, ಆದರೂ ಭಯ ಪಟ್ಕೊಂಡೇ ಪಡ್ಕೊತಾರೆ. ಯಾರು ಪಾಸಿಟಿವ್ ಬಂತು ಅಂತ ತಕ್ಷಣ ಆಕ್ಚುಲಿ ಅಷ್ಟೊಂದು ಎದುರಿಸಿರೋದ್ರಿಂದ ಎಲ್ಲರೂ ಭಯ ಪಡ್ತಾರೆ. ಸೊ ಭಯಪಟ್ಟು ನೋಡಿ, ಈ ಭಯದಿಂದನೇ ನಮ್ಮ ಒಂದು ಆರ್ಥಿಕ ಕೊಲೆ ಆಗ್ತಿರೋದು, ಎಕನಾಮಿ ಹಾಳಾಗಲಿಕ್ಕೆ ಕಾರಣನೇ ಈ ಒಂದು ಟೆಸ್ಟಿಂಗು. ಆಮೇಲೆ ಟೆಸ್ಟ್ ಆದಮೇಲೆ ತೊಗೊಂಡು ಅಡ್ಮಿಟ್ ಮಾಡಿ ಏನು ಮಾಡ್ತಿದ್ರು, ಇದರಿಂದಲೇ ನಮ್ಮ ಆರ್ಥಿಕ ಕೊಲೆ ಆಗಿರೋದು. ಸೊ ನೋಡಿ, ಒಂದು ಫೋನ್ ಮಾಡಿದ್ರು ಒಂದು ಪೇಷೆಂಟು. ಸೊ ಫ್ಯಾಮಿಲಿ ಅವ್ರ ಫ್ಯಾಮಿಲಿನಲ್ಲಿ ಯಾರಿಗೋ ಒಬ್ರಿಗೆ ಇದೇ ರೀತಿ ಸುಮ್ಮನೆ ಡೌಟು, ಅವ್ರಿಗೇನಂತ ಸಿಂಪ್ಟಮ್ಸ್ ಇರಲಿಲ್ಲ, ಸ್ಲೈಟಾಗಿ ಕೋಲ್ಡ್ ಇದ್ದಂಗೆ ಇತ್ತು ಅಂತ ಹೇಳ್ಬಿಟ್ಟು ಟೆಸ್ಟ್ ಮಾಡಿಸಿದ್ರು. ಟೆಸ್ಟ್ ಮಾಡಿಸಿ ಅವ್ರು ಪಾಸಿಟಿವ್ ಬಂತು. ಸೊ ಪಾಸಿಟಿವ್ ಬಂದಾಗ ನೆಕ್ಸ್ಟ್ ಏನು ಮಾಡಿದ್ರು, ಮನೇಲಿ ಇದ್ದಾರೆ 8 ಜನ ಇದ್ದಾರೆ, 8 ಜನ ಟೆಸ್ಟ್ ಮಾಡಿಸಿದ್ದಾರೆ, 8 ಜನಕ್ಕೂ ಪಾಸಿಟಿವ್. ಒಬ್ಬರಲ್ಲೂ ಕೂಡ ಒಂದೇ ಒಂದು ಸಣ್ಣ ಸಿಂಪ್ಟಮ್ ಇಲ್ಲ, ಒಬ್ಬನಿಗೆ ಸ್ವಲ್ಪ ಕೋಲ್ಡ್ ಅನ್ನೋದು ಬಿಟ್ಟು ಯಾರಿಗೂ ಸಿಂಪ್ಟಮ್ಸ್ ಇಲ್ಲ. ಸೊ ಆದರೂ ಬಿಡಲಿಲ್ಲ, ಬಂದರು ಕರ್ಕೊಂಡೋದ್ರು, 8 ಜನನೂ ಕರ್ಕೊಂಡೋದ್ರು, ಗೌರ್ಮೆಂಟ್ ಆಸ್ಪಿಟ್ಲಲ್ಲಿ ಜಾಗ ಇಲ್ಲ ಅಂತ ಹೇಳ್ಬಿಟ್ಟು ಪ್ರೈವೇಟಲ್ಲಿ ಅಡ್ಮಿಟ್ ಮಾಡ್ತಾರೆ. ಸೊ ನೆಕ್ಸ್ಟ್ ಡಿಸ್ಚಾರ್ಜ್ ಆದಾಗ 24 ಲಕ್ಷ ರೂಪಾಯಿ ಬಿಲ್ ಆಗುತ್ತೆ. ಈಗ ಆ ಪೇಷಂಟು ಕೇಳ್ತಾರೆ, ಸರ್ ನಾನು ಆ ಒಂದು ದುಡ್ಡು ಕಟ್ಟಲಿಕ್ಕೆ ನಾನು ಕಷ್ಟಪಟ್ಟಂಥ ಕಷ್ಟ. ಆ ಪೇಷಂಟ್ ಹೇಳೋದು ಕೇಳಿದ್ರೆ ಕಣ್ಣಲ್ಲಿ ನೀರು ಬರುತ್ತೆ, ಅಷ್ಟೊಂದು ಹಿಂಸೆ, ನಾವು ಆರ್ಥಿಕವಾಗಿ ಕೊಲೆ ಮಾಡ್ತಾಯಿದ್ದೀವಿ ಅನ್ನೋ ಒಂದು ಫೀಲಿಂಗ್ ನನಗೆ ಸ್ಟಾರ್ಟ್ ಆಗುತ್ತೆ. ಹಾಗಾಗಿ ನಾನು ಈ ಟೆಸ್ಟ್ ಮಾಡೋದನ್ನು ಡಿಸ್ಕರೇಜ್ ಮಾಡ್ತೀನಿ, ಟೆಸ್ಟಿನ ಅವಶ್ಯಕತೆ ಇಲ್ಲ, ಇದು ಅದಾಗೆ ಕಡಿಮೆ ಆಗುತ್ತೆ. ಇನ್ನೊಂದು ನೋಡಿ, ಚೈನಾ, ನಾನು ಹೇಳೋದು ಪ್ರಪಂಚದಲ್ಲಿ ಅತ್ಯಂತ ಬುದ್ಧಿವಂತರ ದೇಶ ಅಂತಂದರೆ ಚೈನಾ. ಸೊ ಅಮೇರಿಕಾನೂ ಕೂಡ ದೊಡ್ಡರು, ನಾವಂತೂ ಶತ ದೊಡ್ಡರು. ಯಾಕಂದರೆ ಚೈನಾ ಅಷ್ಟು ಭಯ ಹುಟ್ಟಿಸಿ ಟೆಸ್ಟ್ ಕಿಟ್ಸ್ ಸ್ಟಾರ್ಟ್ ಮಾಡಿದಂಥ ಚೈನಾ, ಇವತ್ತು ನಂಬ್ತಿರೋ ಬಿಡ್ತಿರೋ, ಚೈನಾದಲ್ಲಿ ಟೆಸ್ಟ್ ಮಾಡ್ತಾ ಇಲ್ಲ, ಟೆಸ್ಟ್ ಕಿಟ್ಸ್ ಯೂಸ್ ಮಾಡ್ತಾ ಇಲ್ಲ ಅವರು. ಸೊ ಕಾಮನ್ ಕೋಲ್ಡ್ ನೆಗಡಿ ಇದೆ ಬಂದು ಮುಂಚೆ ಯಾವ ರೀತಿ ಮ್ಯಾನೇಜ್ ಮಾಡ್ತಿರೋ ಅದೇ ರೀತಿ ಮ್ಯಾನೇಜ್ ಮಾಡ್ತಿದ್ರೆ ಟೆಸ್ಟ್ ಮಾಡಿಸ್ತಾ ಇಲ್ಲ. ಸೊ ಅಷ್ಟು ಬುದ್ಧಿವಂತ ದೇಶ ಅದು. ಬಟ್ ನಾವು ಮೂರ್ಖರಾಗಿ ಕೆಲಸ ಮಾಡ್ತಿದ್ವಿ, ಟೆಸ್ಟ್ ಮಾಡಿಸ್ತಾ ಇದ್ದೀವಿ, ಅನವಶ್ಯಕವಾಗಿ ಮೆಡಿಸಿನ್ಸ್ ಕೊಡ್ತಾ ಇದ್ದೀವಿ. ಸೊ ಇದು ಒಂದು ಕಾರಣ. ಬೆಂಗಳೂರಲ್ಲಿ ಕೇಸಸ್ ಜಾಸ್ತಿ ಆಗಲಿಕ್ಕೆ ಹೇಳಿದಂಗೆ ಒಂದು ದುಡ್ಡು ಇರೋದ್ರಿಂದ ಟೆಸ್ಟ್ ಮಾಡಿಸಿ 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 ಅಂತ ಹೇಳಿ ಮಾಡಿಸೋದು ಒಂದು ಆತಂಕದಿಂದ ಮಾಡಿಸ್ತಾ ಇರೋದು, ಅದೊಂದು ತಪ್ಪು. ಎರಡನೇದಾಗಿ ಜಾಸ್ತಿ ಆಗ್ತಿರೋದು ಕಾರಣ ಹೇಳಿದ್ರೆ ಇಮ್ಯುನಿಟಿ. ಸೊ ಡೆಫಿನೆಟ್ಲಿ ಸಿಟಿಯಲ್ಲಿ ಇದ್ದವರಿಗೆ, ಅದರಲ್ಲೂ ದೊಡ್ಡ ದೊಡ್ಡ ಬೆಂಗಳೂರು ಅಂತ ಅವರು ಇದ್ದವರಿಗೆ ಇಮ್ಯುನಿಟಿ ಅನ್ನೋದು ಕಮ್ಮಿ, ತುಂಬಾ ಕಡಿಮೆ ಇರುತ್ತೆ. ಇದ್ಯಾದಕ್ಕೆ ಅಂತಂದ್ರೆ ನಾನು ಹೇಳಿದೆ, ಇಮ್ಯುನಿಟಿ ಅನ್ನೋದು ಡಿಪೆಂಡ್ ಆಗೋದು ಮೇಯ್ನ್ ನಿಮ್ಮ ಲೈಫ್ ಸ್ಟೈಲ್ ಮೇಲೆ. ಸೊ ಲೈಫ್ ಸ್ಟೈಲ್ ಯಾವ ರೀತಿ ಇದೆ ಬೆಂಗಳೂರಲ್ಲಿ ಇವತ್ತು? ಸ್ಟ್ರೆಸ್ಸು. ಸೊ ಬೆಳಗ್ಗೆ ಎದ್ದರೆ ಸಾಕು, ಅಯ್ಯೋ ಅಯ್ಯೋ ಅಂತಲೇ ಎದ್ರೊಳ್ಳೋದು, ಅಯ್ಯೋ ಆಫೀಸಿಗೆ ಲೇಟ್ ಆಯಿತು, ಅಯ್ಯೋ ಮಕ್ಕಳಿಗೆ ಸ್ಕೂಲ್ ಲೇಟ್ ಆಯಿತು, ಹಾಗೆ ಆಫೀಸಿಗೆ ಹೋದ ಮೇಲೆ ಬಂದು ರಾತ್ರಿ ಮಲಗೋವರೆಗೂ ಇದು ಅಯ್ಯೋ 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 ಅಂದ್ಕೊಂಡೆ ನಾವು ಸ್ಟ್ರೆಸ್ಸಲ್ಲೇ ಲೈಫ್ ಕಳೀತಾ ಇದ್ದೀವಿ. ಸೊ ನನಗೆ ಫುಡ್ ಹ್ಯಾಬಿಟ್ ಅಂತ ಅಂದರೆ ಪ್ರಿಸರ್ವೇಟಿವ್ಸ್. ನೋಡಿ, ಇದೊಂದು ಕೆಮಿಕಲ್ ಪ್ರಿಸರ್ವೇಟಿವ್ಸು, ಅವೇನು ಪ್ಯಾಕ್ಡ್ ಐಟಮ್ಸ್ ಏನೇ ತೊಗೊಂಡ್ರು ಕೂಡ ಅದರಲ್ಲಿ ಪ್ರಿಸರ್ವೇಟಿವ್ ಇರುತ್ತೆ. ಪ್ರಿಸರ್ವೇಟಿವ್ ಇಸ್ ನಥಿಂಗ್ ಬಟ್ ಕೆಮಿಕಲ್, ಅದು ಸೇಫ್ ಅಲ್ಲ. ಯಾವುದೇ ಕಾರಣ ಅದನ್ನು ಕೊಟ್ಟಿರ್ತಾರೆ, ಸೇಫ್ ಪ್ರಿಸರ್ವೇಟಿವ್ ಸೇಫ್ ಅಂತ ಕೊಟ್ಟಿರ್ಬೋದು, ಬಟ್ ಅದು ಸುಳ್ಳು. ಇಟ್ಸ್ ಎ ಕೆಮಿಕಲ್ ಪ್ರಿಸರ್ವೇಟಿವ್ ಕೆಮಿಕಲ್ಲು, ಅದ್ರಲ್ಲಿ ಇಮ್ಯುನಿಟಿ ಲೆವೆಲ್ ಕಮ್ಮಿ ಮಾಡೇ ಮಾಡುತ್ತೆ. ಸುಮಾರು ಕಡೆ ಕೇಳ್ತೀವಿ, ಊಟ ಏನು ಮಾಡಿದ್ರು, ಊಟ ಅಂದ್ರೆ ಪಿಜ್ಜಾ ಬರ್ಗರ್ ಅನ್ನೋದೇ ಅವ್ರು ಊಟ ಆಗೋಗಿರುತ್ತೆ. ಸೊ ಇನ್ನು ಹೋಟೆಲ್ಗಳಂತೂ ಕೇಳ್ಬೇಡಿ, ಶನಿವಾರ ಭಾನುವಾರ ಆದರೆ ಮನೇಲಿ ಅಡುಗೆ ಮಾಡೋದು ಕಡೆ, ಶನಿವಾರ ಭಾನುವಾರ ಅಂದರೆ ಹೋಟೆಲಲ್ಲಿ ಕುತ್ಕೊಳ್ಳೋಕೆ ಆಗಿರಲ್ಲ, ಕ್ಯೂ ನಿಂತಿರ್ತಾರೆ ಊಟಕ್ಕೋಸ್ಕರ ಆ ಮಟ್ಟಕ್ಕೆ. ಸೊ ನೆಕ್ಸ್ಟ್ ಏನಂದರೆ ಸ್ಲೀಪ್. ನಿದ್ದೆ ವಿಷಯಕ್ಕೆ ಬರೋದಾದರೆ ನೋಡಿದ್ದೀರ, ನೈಟ್ ಶಿಫ್ಟ್ ಅಂತೆ, ಬೆಳಗ್ಗೆ ಎಲ್ಲ ಮಲಗುತ್ತೆ, ರಾತ್ರಿ ಎಲ್ಲ ಕೆಲಸ ಮಾಡೋದಂತೆ. ಏನಿದು ಪ್ರಕೃತಿ ಹಗಲು ರಾತ್ರಿ ಅಂತ ಕ್ರಿಯೇಟ್ ಮಾಡಿರೋದು ಏನಕ್ಕೆ? ಹಗಲು ಸೂರ್ಯನ ಬೆಳಕು ಏನಕ್ಕೆ ಇರುತ್ತೆ? ಕೆಲಸ ಮಾಡಲಿಕ್ಕೆ, ಅದೊಂದು ಹುರುಪಿರುತ್ತೆ ನಮ್ಮಲ್ಲಿ, ಸೂರ್ಯನ ಕಿರಣಗಳು ನಮ್ಮಲ್ಲಿ ಶಕ್ತಿ ತುಂಬುತ್ತಾರೆ. ಆ ಟೈಮ್ನಲ್ಲಿ ನಾವು ಕೆಲಸ ಮಾಡಬೇಕು. ರಾತ್ರಿ ಕತ್ತಲಾಗೋ ಉದ್ದೇಶ ಏನು? ಕೆಲಸ ಮಾಡಿರ್ತೀರ, ರಿಲ್ಯಾಕ್ಸ್ ಆಗಿ. ಸೊ ಮಲಗಿ ನಾವು ಉದ್ದೇಶನ ಪ್ರಕೃತಿ ನಮಗೆ ಹೇಳ್ತಾ ಇರ್ತದೆ, ಅದಕ್ಕೆ ಉಲ್ಟ ನಾವು ಮಾಡ್ತೀವಿ. ರಾತ್ರಿ ಎಲ್ಲ ಕೆಲಸ ಮಾಡು, ಹಗಲೆಲ್ಲ ಮಲ್ಕೋ ಅಂತ ಹೇಳ್ಬಿಟ್ಟು, ಅಕಸ್ಮಾತ್ ಕೆಲಸ ಇಲ್ಲ ಅಂತಂದ್ರೂ ಮಲಗಲ್ಲ ಜನ. ಏನು ಮಾಡ್ತಾರೆ, ರಾತ್ರಿ ಎಲ್ಲ ಸಮಯವೆಲ್ಲ ಇಟ್ಕೊಂಡು ನೋಡೋದಾಗುತ್ತೆ ಅನ್ಬೋದು, 3 ಗಂಟೆ 4 ಗಂಟೆ ಬೆಳಿಗ್ಗೆ 6 ಗಂಟೆ ಮಲ್ಕೊಂಡು ಇರ್ತಾರೆ. ಸೊ ವಾಟ್ಸಪ್ಪು, ಫೇಸ್ಬುಕ್ ಇದೆಲ್ಲ ಮಾಡ್ಕೊಂತ ಕೂತ್ಕೊಂಡು. ಸೊ ನೆಕ್ಸ್ಟ್, ಸೊ ಪೊಲ್ಯೂಷನ್ ಇಟ್ಸ್ ವೆರಿ ಇಂಪಾರ್ಟೆಂಟ್. ಏನು? ಸೊ ಬೆಳಿಗ್ಗೆ ಎದ್ದು ಕೆಲಸಕ್ಕೆ ಹೊರಟ್ರೆ ರೋಡ್ ಎಲ್ಲಿ ಹೋದ್ರು ಪೊಲ್ಯೂಷನ್ ಪೊಲ್ಯೂಷನ್ ವೆಹಿಕಲ್ಸ್. 2 ಅವರ್ ಬೆಳಿಗ್ಗೆ 2 ಅವರು, ಸಂಜೆ ಒಂದು 2 ರಿಂದ 3 ಅವರು ನಾವು ಟ್ರಾಫಿಕಲ್ಲಿ ಕಳಿತೀವಿ. ಸಿಟಿನಲ್ಲಿ ಕೆಲಸದ ಎಲ್ಲೋ ಜಾಗ ಎಲ್ಲೋ ಇರುತ್ತೆ, ನೀವು ಮನೆ ಎಲ್ಲೋ ಇರುತ್ತೆ, ಅಲ್ಲಿಂದಲ್ಲಿ ಹೋಗೋಷ್ಟೊತ್ತಿಗೆ ಅರ್ಧ ದಿನದ ಅರ್ಧ ಟೈಮ್ನ ನಾವು ಟ್ರಾಫಿಕಲ್ಲಿ ಕಳಿತೀವಿ. ಟ್ರಾಫಿಕ್ ಅಂದರೆ ಪೊಲ್ಯೂಷನ್. ಸೊ ಪಾಯ್ಸನ್ ಪ್ರತಿ ಹೊತ್ತು ಪಾಯ್ಸನ್ ಇನ್ಹೇಲ್ ಮಾಡ್ತಾ ಇರ್ತೀವಿ ನಾವು. ಸೊ ಇದೊಂದು. ಸೊ ಎರಡನೇದಾಗಿ ನೆಕ್ಸ್ಟ್ ಲಾಸ್ಟ್ನೇದು ಏನೇನು ಇಮ್ಯುನಿಟಿ ಕಡಿಮೆ ಆಗಲಿಕ್ಕೆ ಸಿಟಿಗಳಲ್ಲಿ ಅಂತಂದರೆ ಎಕ್ಸಸೈಸ್ ಆಕ್ಟಿವಿಟೀಸ್ ಇರೋದಿಲ್ಲ. ನೋಡಿ, ಎದ್ದುಬಿಟ್ಟು ನಾನು ಒಂದು 1/2 ಗಂಟೆ ಹೋಗಿ ಜಿಮ್ಗೆ ಹೋಗಿ ಬಂದುಬಿಟ್ಟೆ ಅಂದರೆ ಅದಲ್ಲ ಲೈಫ್ ಅಲ್ಲ. ಹೇಗಿದೆ ನೋಡಿ, ಬೆಳಿಗ್ಗೆ ಹೋಗ್ತಾ ಎದ್ದುಬಿಟ್ಟು ಸಿಟಿನಲ್ಲಿ ಎದ್ದುಬಿಟ್ಟು 1/2 ಗಂಟೆ ಜಿಮ್ ಮಾಡ್ತಾರೆ. ಜಿಮ್ ಮಾಡಿ ಮನೆಗೆ ಬಂದು, ಸೊ ಕುತ್ಕೊಂಡು ಸೋಫಾ ಇದ್ರ ಮೇಲೆ ಡೈನಿಂಗ್ ಟೇಬಲಲ್ಲಿ ಕುತ್ಕೊಂಡು ತಿಂದ, ನೆಕ್ಸ್ಟ್ ಕಾರಲ್ಲೂ ಕುತ್ಕೊಂಡು, ಎ ಸಿ ಕಾರಲ್ಲಿ ಕುತ್ಕೊಂಡು ಆಫೀಸಿಗೆ ಹೋಗಿ ಆಫೀಸಲ್ಲೂ ಕುತ್ಕೊಂಡು ಕೆಲಸ ಮಾಡಿ, ಮತ್ತು ಅದೇ ಕಾರಲ್ಲಿ ಕುತ್ಕೊಂಡು ಬಂದು ಮನೇಲಿ ಟಿ ವಿ ಕುತ್ಕೊಂಡು ಟಿ ವಿ ನೋಡಿ ಮಲಗದೇ ಕೆಲಸ.
ಇದು ಆಕ್ಟಿವಿಟೀಸ್ ಇರಲ್ಲ, ಇದು ಎಕ್ಸಸೈಸ್ ಅಲ್ಲ. ಒಂದು ಅರ್ಧ ಗಂಟೆ ಹೋಗ್ಬಿಟ್ಟು ಜಿಮ್ ಮಾಡಿ ಬಂದ್ಬಿಟ್ಟು ಅದು ಎಕ್ಸಸೈಸ್ ಅಲ್ಲ. ಸೊ ಮಾರ್ನಿಂಗ್ ಟು ಈವ್ನಿಂಗ್ ನಮ್ಮ ಆಕ್ಟಿವಿಟೀಸ್ ಇರಬೇಕು, ಕೈ ಕಾಲು ಪೂರ್ತಿ ಬಾಡಿಗೆ ನಮಗೆ ಆಕ್ಟಿವಿಟೀಸ್ ಇರಬೇಕು, ಅದು ಇರಲ್ಲ. ಅದರಿಂದನೂ ಕೂಡ ನಮ್ಮಲ್ಲಿ ಇಮ್ಯುನಿಟಿ, ಸಿಟಿಲಿ ಇದ್ದವರಲ್ಲಿ ಇಮ್ಯುನಿಟಿ ಲೆವೆಲ್ ಕಮ್ಮಿ. ಇನ್ನು ಹಳ್ಳಿಗೆ ಬರೋದಾದ್ರೆ ಹಳ್ಳಿ ಜನ ಹೇಗಿರ್ತಾರೆ ಎಕ್ಸಾಕ್ಟ್, ಇದಕ್ಕೆಲ್ಲ ಆಪೋಸಿಟ್ ಇರುತ್ತೆ ನೋಡಿ. ಹಣ ಇರಲ್ಲ ಪ್ರತಿದಿನ, ಅವಕ್ಕೆಲ್ಲ ಹಣ ಓಡಾಡೋದಿಲ್ಲ, ಹಾಗಾಗಿ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಸೊ ನೆಗಡಿ ಆಯ್ತಾ ಮನೇಲಿ ಒಂದು ಏನು ಹೇಳಿದ್ರೆ ಕಷಾಯ ಮಾಡ್ಕೊಂಡು ಕುಡಿ, ಅದು ಕುಡಿ, ಆಸಾರಿಗೆ ಸ್ವಲ್ಪ ಇದು ಜಾಸ್ತಿ ಹಾಕಿ ಮಾಡೋದು, ಅದಾಗಿ ಜಾಸ್ತಿ ಹಾಕಿ ಮಾಡೋದು, ಸಣ್ಣ ಖಾರ ಉಪ್ಪು ಖಾರ ಚೆನ್ನಾಗಿ ಮಾಡ್ಬಿಟ್ಟು ಕೂಡ ಎರಡು ದಿವಸ ಕರಮಾಗ್ತಾರೆ. ಸೊ ಮನೆ ಮದ್ದನ್ನು ಉಪಯೋಗಿಸ್ತಾರೆ, ಯಾಕಂದ್ರೆ ಟ್ರೀಟ್ಮೆಂಟ್ ಇರೋಂಥದ್ದಕ್ಕಾದ್ರೆ ನೀವು ಟ್ರೀಟ್ಮೆಂಟ್ ಕೊಡೋದ್ರ ಅರ್ಥ ಇದೆ. ಟ್ರೀಟ್ಮೆಂಟ್ ಇಲ್ಲದೆ ಇರೋ ಒಂದು ವಿಷಯದಲ್ಲಿ ಮನೆ ಮದ್ದೇ ಬೆಸ್ಟ್ ಇದೆ. ಸೊ ಸಿಂಪ್ಟಮ್ಯಾಟಿಕ್ ರಿಲೀಫ್ ಕೊಡ್ತೀವಿ ಮನೆ ಮದ್ದು ಅಂತ, ನಾನು ಅದನ್ನು ಟ್ರೀಟ್ ಮಾಡ್ತೀನಿ ಅಂತ ಹೇಳ್ತಲ್ಲ, ನಾನು ವೈರಸ್ನ ಕೊಲ್ಲುತ್ತೆ ಅಂತ ಹೇಳ್ತಲ್ಲ, ಬಟ್ ನಿಮಗೆ ಸಿಂಪ್ಟಮ್ಯಾಟಿಕ್ ಆ ಹೊತ್ತಿಗೆ ಸ್ವಲ್ಪ ರಿಲೀಫ್ ಅನ್ಸುತ್ತೆ, ಮೂರು ನಾಲ್ಕು ದಿನದಲ್ಲಿ ವೈರಸ್ ಅವ್ರು ಪಡೆಯೋದು ಹೊರಟೋಗುತ್ತೆ. ಇನ್ನು ಇಮ್ಯುನಿಟಿ ಲೆವೆಲು ಹಳ್ಳಿಗಳಲ್ಲಿ ತುಂಬ ಚೆನ್ನಾಗಿರುತ್ತೆ. ಅದಕ್ಕೆ ಎಕ್ಸಾಕ್ಟ್ ಎಲ್ಲ ಕೂಟ ನೋಡಿ, ಒಂದೇದಾಗಿ ಸ್ಟ್ರೆಸ್ ಇರಲ್ಲ, ಅದು ಕಟ್ಟು ಇ ಎಮ್ ಐ ಕೊಟ್ಟು ಅದು ಇದು ಏನು ಟೆನ್ಷನ್ ಇರಲ್ಲ, ಆರಾಮಾಗಿರ್ತಾರೆ, ಮನೆ ಊಟ ಇರುತ್ತೆ. ಸೊ ನೆಕ್ಸ್ಟು ನಿದ್ರೆ ಚೆನ್ನಾಗಿ ಒಳ್ಳೆ ನಿದ್ರೆ ಮಾಡ್ತಾರೆ, ಟೆನ್ಷನ್ ಇರೋದಿಲ್ಲ. ಆಮೇಲೆ ಪಾಲ್ಯೂಷನ್ ಇಲ್ಲ, ವೆರಿ ಇಂಪಾರ್ಟೆಂಟ್, ಪಾಲ್ಯೂಷನ್ ಇರಲ್ಲ, ಏರ್ ಪಾಲ್ಯೂಷನ್ ಇರೋದಿಲ್ಲ. ಆಮೇಲೆ ಸಮಿತಿ ಓಡಾಡ್ತಾ ಇರ್ತಾರೆ, ಸೋಫಾ ಮೇಲೆ ಕೂತ್ಕೋದು ಇದೆಲ್ಲ ತುಂಬ ಕಡಿಮೆ. ಸೊ ಎದ್ದು ಹೊಲಕ್ಕೆ ಹೋಗಿ ಬರೋದು ಅದೆಲ್ಲ ಮಾಡ್ತಿರಲ್ಲ, ಇದಕ್ಕಿಂತ ಒಳ್ಳೆ ಎಕ್ಸಸೈಸ್ ಇಲ್ಲ. ನೀವು ಹೊಲಕ್ಕೆ ತೋಟಕ್ಕೆ ಓಡಾಡ್ತಿರಲ್ಲ, ಅದಕ್ಕಿಂತ ಬೆಸ್ಟ್ ಜಿಮ್ ಎಲ್ಲ ಎಕ್ಸಸೈಸ್ ಇಲ್ಲ. ಸೊ ನೆಕ್ಸ್ಟ್ ಈಗ ಏ ಆಯ್ತು ಇಷ್ಟ ಆಯ್ತು, ಬೆಂಗಳೂರಲ್ಲಿ ಜಾಸ್ತಿ ಕೇಸಸ್, ಏನ್ ಮಾಡೋದು ಸಾರಿ ಬೆಂಗಳೂರು ಬಿಟ್ಟು ನಮ್ಮ ಊರಿಗೆ ಹೋಗ್ಬಿಡ್ಲ ಅಂತ ಸುಮಾರು ಜನ ಕೇಳಿದ್ದಾರೆ. ಸೊ ನೋಡಿ, ಈಗ ಮೊದಲು ನಾನು ಹೇಳೋದು, ನೀವು ಹಳ್ಳಿಯಿಂದ ಬೆಂಗಳೂರಿಗೆ ಬಂದಿದ್ದ ಉದ್ದೇಶ ಏನು ಅನ್ನೋದು ನೋಡ್ಕೊಳ್ಳಿ. ಈಗ ನಿಮ್ಮಲ್ಲಿ ಹೊಲ ಇದೆ, ತೋಟ ಇದೆ, ಗದ್ದೆ ಇದೆ, ಎಲ್ಲ ಇದ್ದು ಮೈ ಬಗ್ಸಿ ದುಡಿಯಕ್ಕೆ ಆಗದಲೇ ನೀವು ಬೆಂಗಳೂರಿಗೆ ಬಂದಿದ್ರೆ, ಫಸ್ಟ್ ನೀವು ಬೆಂಗಳೂರು ಬಿಟ್ಟು ನಿಮ್ಮ ಊರಿಗೆ ಹೋಗಿ ಕೆಲಸ ಮಾಡಿ ಬದುಕೋದು ಕಲಿದೆ. ಒಂದು ಮಣ್ಣು ಇದೆ, ನಿಮ್ಮಲ್ಲಿ ಮಣ್ಣಿ ಜಾಗ ಇತ್ತು ಅಂತಂದ್ರೆ ಮಣ್ಣಿದ್ರೆ ಮಣ್ಣಿನಲ್ಲಿ ಬದುಕೋ ಕೆಲಸ ಮಾಡಿ. ಅಕಸ್ಮಾತ್ ಇಲ್ಲ ನನಗೆ ಹೊಲ ಇಲ್ಲ, ಅಕಸ್ಮಾತ್ ಇರೋದು ಒಂದು ಅರ್ಧ ಎಕರೆ ಒಂದು ಎಕರೆ ಹೊಲ ಇದೆ ಅಷ್ಟೇ ಇರೋದು, ಮೂರ್ನಾಲ್ಕು ಜನ ಅಣ್ಣ ತಮ್ಮ ಅಪ್ಪ ಅಮ್ಮನ ಸಾಕ್ಬೇಕು, ಇಂಟಿ ಮಕ್ಕಳನ್ನೆಲ್ಲ ಸಾಕ್ಬೇಕು, ಇಂಥ ಪರಿಸ್ಥಿತಿ ಇತ್ತು ಅನ್ನೋದಾದರೆ ನೀವು ಬೆಂಗಳೂರು ಬಿಟ್ಟು ಹೋಗೋದ್ರಲ್ಲಿ ಅರ್ಥ ಇಲ್ಲ, ಒಂದು ಭಯ ಪಡೋದ್ರಲ್ಲಿ ಅರ್ಥ ಇಲ್ಲ, ಬೆಂಗಳೂರು ಬಿಟ್ಟು ಹೋಗೋದ್ರಲ್ಲಿ ಅರ್ಥ ಇಲ್ಲ. ಏನು ಮಾಡಬೇಕು? ಬೆಂಗಳೂರಲ್ಲಿ ಇದ್ದು ನಿಮ್ಮ ಲೈಫ್ ಸ್ಟೈಲ್ನ ಚೇಂಜ್ ಮಾಡ್ಕೊಳ್ಳಿ, ಬೆಂಗಳೂರಲ್ಲಿ ಇದ್ದು ಹಳ್ಳಿಯವ್ರ ಥರ ಬದುಕಂತ ಕಲೀರಿ, ಅಷ್ಟೇ ಸಾಕು. ನೀವು ಈಗ ಯಾವುದೋ ಒಂದು ನನಗೆ ಇಲ್ಲಿ ಬೆಂಗಳೂರಲ್ಲಿ ಕೇಸ್ ಜಾಸ್ತಿ, ಮುಂಬೈನಲ್ಲಿ ಕೇಸ್ ಜಾಸ್ತಿ, ಅಲ್ಲಿಂದ ಬಿಟ್ಟುಬಿಟ್ಟು ಹೋಗೋದ್ರಲ್ಲಿ ಅಥವಾ ಆ ಊರನ್ನು ದೂಷಿಸೋದ್ರಲ್ಲಿ ಅರ್ಥ ಇಲ್ಲ. ಈಗ ನಾನು ಹೇಳೋದು, ಈಗ ಬೆಂಗಳೂರಿನಾಗಲಿ ಮುಂಬೈನಾಗಲಿ ಯಾವುದೇ ಒಂದು ದೊಡ್ಡ ದೂರನ್ನ ಅಲ್ಲಿ ಕೇಸಸ್ ಜಾಸ್ತಿ, ಅಲ್ಲಿ ಸರಿಯಿಲ್ಲ, ಜನ ಸರಿಯಿಲ್ಲ, ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು ದೂಷಿಸೋದು ತಪ್ಪಿದು. ಸೊ ಮಾಡಬಾರ್ದು ಅದನ್ನು. ಏನಂದರೆ, ಸೊ ಯಾವುದೇ ಪ್ಲೇಸ್ನ ಬ್ಲೇಮ್ ಮಾಡಬಾರ್ದು, ನಮ್ಮನ್ನು ನಾವು ಬ್ಲೇಮ್ ಮಾಡ್ಕೋಬೇಕು, ನಮ್ಮ ಲೈಫ್ ಸ್ಟೈಲನ್ನು ಬ್ಲೇಮ್ ಮಾಡ್ಕೋಬೇಕು. ನಮ್ಮಲ್ಲಿ ತಪ್ಪಿರೋದು, ನಾವು ಬದುಕ್ತಿರೋ ರೀತಿಯಲ್ಲಿ ತಪ್ಪಿದಲ್ಲ, ಅದನ್ನು ನಾವು ಬದಲಾವಣೆ ಮಾಡ್ಕೋಬೇಕು. ಈಗ ಬೆಂಗಳೂರಲ್ಲಿ ನೋಡ್ತೀವಿ, ಆಟೋ ಡ್ರೈವರ್ ಇರ್ತಾರೆ, ಬಂದು ಬದುಕ್ತಾ ಇರ್ತಾರೆ ಇಲ್ಲಿ. ಸೊ ಅವ್ರು ಬಂದು ಹೇಳಿದಾಗ ಏನೋ ಕಂಪ್ಲೇಂಟ್ ಹೇಳಿದಾಗ ಬೆಳಿಗ್ಗೆ ಎದ್ದು ವಾಕ್ ಮಾಡ್ರಿ ಅಂತಂದ್ರೆ, ಏನು ಸರ್ ಬೆಳಿಗ್ಗೆ 5 ಗಂಟೆಗೆ ಇದ್ದೀನಿ ಆಟೋದಲ್ಲಿ ಹೋಗಬೇಕು, ಹೋದ್ರೆ ರಾತ್ರಿ 12-1 ಗಂಟೆ ಆಗುತ್ತೆ ಬರೋದು, ನಾನು ಮಲಗದಲ್ಲಿ ಎದ್ದು ವಾಕ್ ಮಾಡೋದಿಲ್ಲ. ನೋಡಿ, ಇದೇನು ಕಮಿಟ್ಮೆಂಟನ್ನು ಜಾಸ್ತಿ ಮಾಡಿಕೊಂಡು ಮಾಡಿಕೊಂಡು ಒಂದು ದುಡಿತದೀವಿ ಅನ್ನೋದೊಂದು ಬಿಟ್ಟರೆ ನಿಮ್ಮ ಆರೋಗ್ಯನ ಪೂರ್ತಿ ಹಾಳು ಮಾಡ್ಕೊತಿದ್ದೀರಾ. ಅದಕ್ಕೆ ಬಿಟ್ಟು ನಾನು ಹೇಳೋದು, ಸಿಟಿನಲ್ಲೇ ಬದುಕಿ, ಹಳ್ಳಿಯವ್ರ ಥರ ಬದುಕೋದನ್ನ ಕಲಿಯನ್ನಂತೆ. ನೆಕ್ಸ್ಟ್ ಇನ್ನು ಸರ್ ಕೆಲವೊಂದು ಕ್ವಶನ್ಸ್ ಕೇಳಿದ್ದಾರೆ, ಅದಕ್ಕೆ ಕ್ವಶನ್ಸ್ಗೆ ಆನ್ಸರ್ ಆಗಿ. ಒಂದೇದಾಗಿ, ಯಾರು ಬಿಡ್ಗಳ ಸರ್, ನಮ್ಮ ತಂದೆಗೆ 60 ವರ್ಷ ದಾಟಿದೆ, ಸೊ ಹೇಗೆ ಏನು ಆಗಿ ಆತಂಕ ಇದೆ ನನಗೆ, ನಾನು ಹೊರಗಡೆ ಓಡಾಡ್ತಿರ್ತೀನಿ, ಸೊ ಬದಾಗಿ ತೊಂದರೆ ಆಗ್ಬೋದು ನಮ್ಮ ತಂದೆಗೆ. ನೋಡಿ, ಇದು ನಾನು ಲಾಸ್ಟ್ ವೀಡಿಯೋದಲ್ಲಿ ಹೇಳಿದ್ದೆ, ಏಜ್ ಇಸ್ ಎ ನಾಟ್ ಎ ಫ್ಯಾಕ್ಟರ್, ಇದು ಸುಳ್ಳು. ಏಜ್ 10 ವರ್ಷದ ಒಳಗಡೆ, 60 ವರ್ಷದ ಮೇಲ್ಗಡೆ ಅಲ್ಲ. ನಾನು ಹೇಳ್ತೀನಿ, ಇಮ್ಯುನಿಟಿ ಒಂದೇ ನಿಮ್ಮನ್ನು ಕಾಪಾಡೋದು. ನಿಮ್ಮಲ್ಲಿ ಇಮ್ಯುನಿಟಿ ಚೆನ್ನಾಗಿತ್ತ, ಹುಟ್ಟಿದ ಮಗುಗೂ ಕೂಡ ಏನು ತೊಂದರೆ ಆಗಲ್ಲ, 100 ವರ್ಷ ಆಗಿರೋ ಒಬ್ಬ ವಯಸ್ಸಿನವರಿಗೂ ಕೂಡ ಏನು ತೊಂದರೆ ಆಗಲ್ಲ. ಇಮ್ಯುನಿಟಿ ಅಂದರೆ ನಿಮ್ಮ ಸೆಲ್ ಹೆಲ್ತ್ ಚೆನ್ನಾಗಿದ್ದರೆ ಮಾತ್ರ. ಸೊ ಈಗ ಅದೇ ಹೇಳಿ ನೋಡಿ, ಈಗ 30 ವರ್ಷದವ್ರು ಸತ್ತಿದ್ದಾರೆ, 100, 102 ವರ್ಷದವರು ಒಂದು ವೃದ್ಧೆ ಕೂಡ ರಿಕವರ್ ಆಗಿ ಹೊರಗೆ ಬಂದಿದ್ದಾರೆ. ಸೊ ಈಗೇನು ಹೇಳ್ತೀರಾ, 10 ವರ್ಷದೊಳಗೆ 60 ವರ್ಷದ ಮೇಲೆ ಅಂತ ಹೇಳ್ತಾರೆ ಇವರು, 100 ವರ್ಷದ ಮೇಲೆ ರಿಕವರ್ ಆಗಿ ಬಂದಿಲ್ಲ, 30 ವರ್ಷದವ್ರು ಸಿಕ್ಕಿಲ್ಲ ಇಲ್ಲ ಅಲ್ಲ. ಇದು ನಮ್ಮ ಸೆಲ್ ಹೆಲ್ತ್ ಆಗಿ ಇದೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೋ ಹೊರತು ಏಜ್ ಮೇಲೆ ಡಿಪೆಂಡ್ ಆಗಲ್ಲ. ಮಕ್ಕಳಿದ್ರು ತಲೆ ಕೆಡಿಸ್ಕೋಬೇಡಿ, ವಯಸ್ಸಾದರಿದ್ರೆ ತಲೆ ಕೆಡಿಸ್ಕೋಬೇಡಿ. ವಯಸ್ಸಾದರಿದ್ದರೆ ಯಾವಾಗ ಇಮ್ಯುನಿಟಿ ಕಡಿಮೆ ಆಗುತ್ತೆ, ಯಾಕೆ ನೋಡಿ, ವಯಸ್ಸಾದರೆ ಸತ್ತಿರೋ ಸಂಖ್ಯೆ ಜಾಸ್ತಿ. ಯಾವುದಕ್ಕೆ? ಅವ್ರ ಇಮ್ಯುನಿಟಿ ಲೆವೆಲ್ ಕಮ್ಮಿ ಆಗಿದೆ. ಯಾವುದಕ್ಕೆ? ವಯಸ್ಸಾದು ಅಂತ ಇಮ್ಯುನಿಟಿ ಲೆವೆಲ್ ಕಡಿಮೆ ಆಗಿರಲ್ಲ, ವಯಸ್ಸಾಗೋದ್ರ ಜೊತೆಗೆ ಅವ್ರ ಊಟ ಕಡಿಮೆ ಆಗಿರುತ್ತೆ, ಟ್ಯಾಬ್ಲೆಟ್ಸ್ ಜಾಸ್ತಿ ಆಗಿರುತ್ತೆ. ಹೊಟ್ಟೆ ತುಂಬ ಟ್ಯಾಬ್ಲೆಟ್, ಬೆಳಿಗ್ಗೆ ಇಷ್ಟು ಒಂದಿಡಿ, ಮಧ್ಯಾಹ್ನ ಒಂದಿಡಿ, ರಾತ್ರಿ ಒಂದಿಡಿ ಟ್ಯಾಬ್ಲೆಟ್ ತೊಗೊಂತಿರ್ತಾರೆ. ಈ ಟ್ಯಾಬ್ಲೆಟ್ ಏನು ಮೆಡಿಸಿನ್ ಅನ್ನೋದು ಏನಿದೆ, ಇಟ್ ಇಸ್ ನಥಿಂಗ್ ಬಟ್ ಎ ಪಾಯ್ಸನ್, ನಿಮ್ಮ ಸೆಲ್ಲಿಗೆ ಬೇಡದವಾಗಿರೋದು. ನಾನು ಹೇಳಿದೆ, ಕಾರ್ಬೋಹೈಡ್ರೇಟು, ಪ್ರೋಟೀನ್ಸ್, ಫ್ಯಾಟ್, ವಿಟಮಿನ್ಸ್, ಮಿನರಲ್ಸ್ ಬಿಟ್ಟು ಇದು ಬಿಟ್ಟು ನೀವೇ ಕೊಟ್ಟರು ಕೂಡ ಇಟ್ಸ್ ಎ ಪಾಯ್ಸನ್. ಸೆಲ್ಲಿಗೆ ಅಲ್ಲದೆ ಬೇಕಾಗದೆ ಇರೋದನ್ನು ನಾವು ಕೊಡ್ತಾ ಇರೋದ್ರಿಂದ, ಪ್ರತಿದಿನ 30 ನೀವು ಚೆನ್ನ ಜಾಸ್ತಿ ಮೆಡಿಸಿನ್ಸ್ ತಗೊಳ್ಳೋದ್ರಿಂದ ನಿಮ್ಮ ಲೆವೆಲ್ ಇಮ್ಯುನಿಟಿ ಲೆವೆಲ್ ಕಡಿಮೆ ಆಗಿರ್ತದೆ. ಹಾಗಾಗಿ ವಯಸ್ಸಾದರಲ್ಲಿ ಸಾವಿನ ಸಂಖ್ಯೆ ಜಾಸ್ತಿ ಆಗಿ ಕಾರಣ ವಯಸ್ಸಾಗಿದೆ ಅನ್ನೋದಲ್ಲ, ಅವರು ತೊಗೊಳ್ತಾರೆ ಸೊ ಮೆಡಿಸಿನ್ಗಳಿಂದ. ಇನ್ನೊಂದು ಎರಡನೇದು ಇನ್ನೊಂದು ಪ್ರಶ್ನೆ ಒಬ್ಬರು ಕೇಳಿದ್ರು, ಸರ್ ನಾನು ಪ್ರೆಗ್ನೆಂಟ್ ಇದ್ದೀನಿ ಹೇಗಿದ್ದೆ ನೋಡಿ, ಈಗ ಏಜ್ ಆಗಿ ಫ್ಯಾಕ್ಟ್ರಲ್ಲೂ
ವೈರಲ್ ಇನ್ಫೆಕ್ಷನ್ ನಿಮ್ಮ ಪ್ರೆಗ್ನೆನ್ಸಿ ಕೂಡ ಯಾವುದೇ ರೀತಿ ತೊಂದರೆ ಮಾಡಲ್ಲ. ಬೇರೆ ವೈರಲ್ ಫ್ಲೂ, ಇಟ್ಸ್ ಎ ವೆರಿ ಕಾಮನ್ ವೈರಲ್ ಫ್ಲೂ, ಹಿಂದೆ ಬರ್ತಾ ಇತ್ತೇನೋ, ಈಗ ಟೆಸ್ಟ್ ಮಾಡಿದ ಕೊರೋನಾ ವೈರಸ್ ಅಂತ ಹೇಳ್ತಾ ಇದ್ದಾರೆ. ನನಗೆ ಅದು ಒಂದು ಅನುಮಾನ ಇದೆ. ಏನಾದ್ರೆ ಮುಂಚೆ ಬರ್ತಿದ್ದ ವೈರಲ್ ಇನ್ಫೆಕ್ಷನ್ಸ್ ಕೂಡ ಸೇಮ್ ಸಿಂಪ್ಟಮ್ಸ್ ಇರ್ತಾ ಇತ್ತು, ಬಟ್ ಅದನ್ನ ಟೆಸ್ಟ್ ಮಾಡ್ತಾ ಇರಲಿಲ್ಲ, ಟೆಸ್ಟ್ ಕಿಟ್ಸ್ ತರ ಟೆಸ್ಟ್ ಮಾಡಿಸ್ತಾ ಇರಲಿಲ್ಲ. ಬಟ್ ಈಗ ಅವರು ಚೈನಾದ್ರು ಟೆಸ್ಟ್ ಕಿಟ್ ಅಂತ ಮಾಡಿ ಸಪ್ಲೈ ಮಾಡ್ತಾ ಇದ್ರೆ ಅದಕ್ಕೆ ನಾವು ಟೆಸ್ಟ್ ಮಾಡ್ತಾ ಇದೀವಿ, ಹಾಗಾಗಿ ಗೊತ್ತಾಗ್ತಾ ಇದೆ. ಅದು ಬಿಟ್ಟರೆ ಇದು ಸಿಂಪಲ್ ಕಾಮನ್ ಕೋಲ್ಡ್ ಪ್ರೊಡ್ಯೂಸ್ ಮಾಡೋಂಥ ಫ್ಲೂ ವೈರಸ್. ಹಾಗಾಗಿ ಪ್ರೆಗ್ನೆಂಟ್ ಇದ್ರೂ ಏನು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಆದರೆ ನೀವು ಪ್ರೆಗ್ನೆಂಟ್ ಇದ್ರೆ ಅನವಶ್ಯಕವಾಗಿ ಟ್ರೀಟ್ಮೆಂಟ್ ಅಂತ ಹೇಳ್ಬಿಟ್ಟು ಅನವಶ್ಯಕವಾಗಿ ಸೊ ಮೆಡಿಸಿನ್ ತೊಗೊಳ್ಳಿಕ್ಕೆ ಹೋಗಬೇಡಿ, ಡಾಕ್ಟರ್ನ ಕನ್ಸಲ್ಟ್ ಮಾಡ್ಬಿಟ್ಟು. ಯಾಕಂದ್ರೆ ಪ್ರೆಗ್ನೆಂಟ್ ಇದ್ದಾಗ ಯಾವುದೇ ಮೆಡಿಸಿನ್ ತೊಗೊಂಡ್ರು ಸೊ ತೊಂದರೆ ಆಗೋ ಸಾಧ್ಯತೆಗಳಿರ್ತವೆ. ಆದಷ್ಟು ಮೆಡಿಸಿನ್ಸ್ ಅವಾಯ್ಡ್ ಮಾಡಿ, ಟೆಸ್ಟ್ ಮಾಡಿಸೋ ಅವಶ್ಯಕತೆ ಇಲ್ಲ, ಯಾವುದೇ ಮೆಡಿಸಿನ್ ತೊಗೊಳ್ಳೋ ಅವಶ್ಯಕತೆ ಇಲ್ಲ, ಮನೆ ಮದ್ದನ್ನೇ ತೊಗೊಳ್ಳಿ, ಕೋಲ್ಡ್ ಇತ್ತ ಮನೆ ಮದ್ದನ್ನೇ ಸಾದಷ್ಟು ಉಪಯೋಗಿಸಿ. ಒಂದು ಮೂರನೇದಾಗಿ ಈ ಕಷಾಯದ ಬಗ್ಗೆ ಸರ್ ಕೇಳಿದ್ದೆ, ಮತ್ತೆ ಕಷಾಯದ ಬಗ್ಗೆ ಕೇಳಿದ್ರು. ಸೊ ಕಷಾಯ ಕುಡಿಬೇಕಾ, ಡೈಲಿ ಕುಡಿಬೇಕಾ, ಎಷ್ಟು ಕುಡಿಬೇಕು ನೋಡಿ. ಕಷಾಯ ನಿಮಗೆ ಕಷಾಯ ಇದು ಆ್ಯಂಟಿ ವೈರಲ್ ಅಲ್ಲ, ಕಷಾಯ ಕುಡಿಯೋದ್ರಿಂದ ವೈರಸ್ ಸಾಯಲ್ಲ. ಬಟ್ ಪ್ರಿಫರ್ ಮಾಡ್ತೀವಿ ಯಾವಾಗ ನಿಮಗೆ ಕೋಲ್ಡ್ ಕಾಫಿ ಇದು ಟೋಟಲ್ ಇರಿಟೇಷನ್ ಆಗ್ತಿದ್ದ ಪಕ್ಷದಲ್ಲಿ ಸ್ವಲ್ಪ ಟೀ ಥರ ಸ್ವಲ್ಪ ಕಾಯಿಸ್ಕೊಂಡು ಸ್ವಲ್ಪ ಸ್ವಲ್ಪ ಕುಡಿತಾರೆ ಸೂಟಿ ನಿಮಗೆ. ಸೊ ಅವಾಗ ಸ್ವಲ್ಪ ಸಮಾಧಾನ ಆಗ್ತಾ ಇರ್ತದೆ, ಓ ಸ್ವಲ್ಪ ಏನೋ ರಿಲೀಫ್ ಆದಂಗೆ ಅನಿಸ್ತಾ ಇರ್ತದೆ. ಅದು ಆ ರಿಲೀಫ್ ನಿಮಗೆ ಇಮ್ಯುನಿಟಿನ ಇಂಪ್ರೂವ್ ಮಾಡುತ್ತೆ, ವೈರಸ್ನ ಇದು ಮಾಡಲಿಕ್ಕೆ ನಿಮಗೆ ರಿಲೀಫ್ ಅನಿಸ್ತಾ ಇರಬೇಕು, ನನಗೆ ಯಾರು ಮಾಡ್ತಿದ್ದೆ ಅಂತ ಫೀಲ್ ಕೊಡುತ್ತಿದ್ದು. ಹಾಗಾಗಿ ಇದು ಒಳ್ಳೆಯದು. ಬಟ್ ಆದರೆ ಹೇಳಿದ್ರೆ ಸುಮ್ಮನೆ ಕುಡಿಬೇಡಿ, ಕುಡಿದ್ಬಿಟ್ಟು ತುಂಬ ಜನ ಹೊಟ್ಟೆ ನೋವು ಅಂತ ಬಂದಿದ್ದಾರೆ, ಮೋಷನಿಗೆ ಪ್ರಾಬ್ಲಮ್ ಆಗಿರಿದ್ರೆ ಇದೆಲ್ಲ ಕಂಪ್ಲೇಂಟ್ಸ್ ಇದ್ದಾವೆ. ನಿಮ್ಮ ಕೇಸ್ ನಿಮ್ಮ ಗಂಟಲಲ್ಲಿ ಇರಿಟೇಷನ್ ಇದ್ದು, ಕೆಮ್ಮಿದ್ದು ಇರಿಟೇಷನ್ ಇದ್ದರೆ ಮಾತ್ರ ಸ್ವಲ್ಪ ಡೈಲಿ ಬೆಳಿಗ್ಗೆ ಸ್ವಲ್ಪ ಸಂಜೆ ಸ್ವಲ್ಪ ಕಷಾಯ ಕುಡಿರಿ. ಅದು ಕಡಿಮೆ ಆಯಿತು, ಇರಿಟೇಷನ್ ಕಡಿಮೆ ಆದಮೇಲೆ ಕಷಾಯ ಕುಡಿಯೋದನ್ನು ನಿಲ್ಲಿಸ್ಬೋದು. ಇನ್ನು ಬಿಸಿ ನೀರು ವಿಷಯಕ್ಕೆ ಬರೋದಾದರೆ ಬೆಚ್ಚಗಿನ ನೀರು, ಬಿಸಿ ಬಿಸಿ ಕಾಫಿ ಥರ ಕುಡಿಬೇಡಿ, ನೀರನ್ನ ನೀರು ಥರ ಕುಡಿಯಿರಿ. ಸ್ವಲ್ಪ ಬೆಚ್ಚಗೆ ಕಾಯಿಸ್ಕೊಂಡು ಕುಡಿದು ಸಾಕು. ಕುಡಿಯೋ ನೀರು ಬಿಸಿ ನೀರಲ್ಲಿ ತುಂಬ ಬಿಸಿ ಕುಡಿದ್ಬಿಟ್ಟು ಬಾಯಿಸಿಟ್ಕೊಳ್ಳೋ ಅವಶ್ಯಕತೆ ಇಲ್ಲ. ಬೆಚ್ಚಗಿರೋ ನೀರು, ನೀರು ಥರ ಫಾಸ್ಟ್ ಆಗಿ ಕುಡಿಯಾಗಿರಬೇಕು, ಟೀ ಥರ ಕುಡಿಯಾಗಿರಬಾರ್ದು. ಸೊ ಅದೊಂದು ಪ್ರಶ್ನೆ ಕೇಳಿದ್ರು. ಆಮೇಲೆ ಯಾರೋ 30 ವರ್ಷದ ಹೋಗೋ ಬಿಡಿದ್ರಲ್ಲ ನೀವು, ಸೊ ಡೇಂಜರಸ್ ಅಲ್ಲ, ಹಾಗೆ ಹೀಗೆ ಕಾಮನ್ ಕೋಲ್ಡ್ ಪ್ರೊಡ್ಯೂಸ್ ಮಾಡೋ ವೈರಸ್ಸು, ಸಿಂಪಲ್ ವೈರಸ್ ಅದಾಗೆ ಹೋಗುತ್ತೆ. ಆದಮೇಲೆ 30 ವರ್ಷದವರು ಒಬ್ಬರು ಸತ್ತೋಗ್ಬಿಟ್ಟಿದ್ದಾರೆ, ಒಬ್ಬರು ಡಿಸಿ ಸತ್ತೋಗ್ಬಿಟ್ಟಿದ್ದಾರೆ, ಹಾಗೆ ಹೀಗೆ ಅಂತೇಳಿ ಒಬ್ಬರು ಕ್ವಶನ್ ಮಾಡಿದ್ರು ನನಗೆ. ಹೌದು ಸೊ ನೋಡಿ, ಏಜ್ ಫ್ಯಾಕ್ಟರ್ ಅಲ್ಲ, ಯಾವುದೇ ಡಿಸೀಸ್ ಏಜ್ ಫ್ಯಾಕ್ಟರ್ ಅಲ್ಲ. ಆಮೇಲೆ ಹೊರಗಡೆಯಿಂದ ನಿಮಗೆ ಹೆಲ್ತಿಯಾಗಿ ಯಾರೋ ಒಬ್ಬರು ವ್ಯಕ್ತಿ ಕಾಣ್ತಾ ಇದ್ದಾರೆ ಅಂದ ತಕ್ಷಣ ಒಳಗಡೆಯಿಂದ ಅಷ್ಟೇ ಹೆಲ್ತಿ ಇದ್ದಾರೆ ಅಂತ ತಿಳ್ಕೊಬೇಡಿ. ಯಾಕಂದರೆ ನಮ್ಮಲ್ಲಿ ಬರೋ ಪೇಷಂಟ್ಸು ಜಿಮ್ಗೆ ಹೋಗಿ ಸೊ ಅಷ್ಟೊಂದು ಫಿಟ್ ಆಗಿರೋದು, ಸುಮಾರು ಪೇಷಂಟಲ್ಲಿ ಕಾರ್ಡಿಯಕ್ ಪ್ರಾಬ್ಲಮ್ಸ್ ಇದೆ, ಕಿಡ್ನಿ ಪ್ರಾಬ್ಲಮ್ಸ್ ಇದೆ, ಅವರು ನೀವು ಎಲ್ಲರ ಹತ್ರ ಹೇಳ್ಕೊಂಡಿರಲ್ಲ ಅಷ್ಟೇ. ಹಾಗಾಗಿ ಹೊರಗಡೆ ಕಾಣ್ತಾ ಇದ್ದಾರೆ ಅಂದ ತಕ್ಷಣ ಅವ್ರು ಫುಲ್ ಹೆಲ್ತ್ ಇದ್ದಾರೆ ಅಂತ ಅಲ್ಲ. 30 ವರ್ಷ ಆಗಲಿ 20 ವರ್ಷ ಆಗಲಿ ಇರ್ತಿದ್ದಾರೆ ಅಂತಂದರೆ ಅದ್ರ ಜೊತೆಗೆ ಬೇರೆ ಕಾಯಿಲೆ ಇದ್ದೇ ಇರುತ್ತೆ, ಅಥವಾ ಓವರ್ ಮೆಡಿಕೇಶನ್ ಆಗಿ ಸತ್ತಿರ್ಬೋದು ಅನ್ನೋದು ನನಗೆ ಒಂದು ಅನುಮಾನ. ಸೊ ನೆಕ್ಸ್ಟ್ ಇನ್ನು ಕೊಲೆಯಿಂದ ಇನ್ನೊಂದು ಕೇಳಿದ್ರು, ಸರ್ ಇದು ಯಾವಾಗ ಮುಗಿಯುತ್ತೆ ಸರ್, ಇದು ಯಾವಾಗ ಎಂಡ್ ಆಗುತ್ತೆ ಸರ್ ಅಂತ ಒಬ್ಬರು ಸುಮಾರು ಜನ ಕೇಳ್ತಾ ಇದ್ದಾರೆ. ನೋಡಿ, ನಾನೇ ಅವಾಗ ಹೇಳಿದ್ದೆ, ಯಾರಿಗೂ ಗೊತ್ತಿಲ್ಲ. ಬಟ್ ಒಂದು ಗೆಸ್ ಮಾಡೋದು, ಯಾವ ಕಾಮನ್ ಕೋಲ್ಡನ್ನು ನಾವು ನೋಡೋ ಅದೇ ರೀತಿ ನಾನು ಮ್ಯಾನೇಜ್ ಮಾಡ್ತಾ ಇರೋದ್ರಿಂದ, ಒಂದು ಕೋಲ್ಡ್ ಅಂತೂ ಒಂದು ಸೀಸನಲ್ಲಿ ಇರುತ್ತೆ. ಈ ಸೀಸನಲ್ಲಿ ಇದೆ ಮೋಸ್ಟ್ಲಿ ಕೋಲ್ಡ್ ಎಂಡ್ ಆಗೋದು ಇನ್ನೊಂದು 2-3 ತಿಂಗಳು ಇದ್ದು ಹೋಗುತ್ತೆ. ಅಷ್ಟರಲ್ಲಿ ಎಲ್ರಿಗೂ ಬರುತ್ತೆ. ಇನ್ನು ನಾನು ಲಾಸ್ಟ್ ವೀಡಿಯೋದಲ್ಲಿ ಹೇಳಿದ್ದೀನಿ, 2 ತಿಂಗಳಲ್ಲಿ ಎಲ್ಲ 135 ಕೋಟಿ ಜನಕ್ಕೆ ಯಾರಿಗೆ ಚೆಕ್ ಮಾಡಿಸಿದ್ರು ಪಾಸಿಟಿವ್ ಇರುತ್ತೆ, ಇಲ್ಲ ನೆಗೆಟಿವ್ ಇತ್ತು ಅಂದರೆ ಬಂದು ಪಾಸಿಟಿವ್ ಬಂದು ಆಮೇಲೆ ನೆಗೆಟಿವ್ ಆಗಿರುತ್ತೆ. ಹೊರತು ಯಾರೂ ಒಬ್ಬರು ಕೂಡ ಇನ್ಫೆಕ್ಟ್ ಆಗದೇ ಇರಲಿಕ್ಕೆ ಸಾಧ್ಯವೇ ಇಲ್ಲ. ಹಾಗಾಗಿ ತಲೆ ಕೆಡಿಸ್ಕೋಬೇಡಿ, 2-3 ತಿಂಗಳಿದ್ದು ಹೋಗುತ್ತೆ. ಸೊ ಆರಾಮಾಗಿರಿ, ಯೋಚನೆ ಮಾಡೋದೇ ಬಿಡಿ. ಸೊ ನೆಕ್ಸ್ಟು ಈಗ ಇನ್ನೂ ಒಂದಿಷ್ಟು ಪ್ರಶ್ನೆಗಳಿದ್ದಾವೆ, ಅದನ್ನು ನೆಕ್ಸ್ಟ್ ವೀಕಲ್ಲಿ ಹೇಳ್ತೀನಿ. ಏನೇನು ಪ್ರಶ್ನೆಗಳಿದ್ದಾವೆ ಅಂತಂದರೆ, ಸರ್ ಈ ಸಿಂಪ್ಟಮ್ಸ್ ತುಂಬ ಇಂಟ್ರೆಸ್ಟಿಂಗ್ ಕ್ವೆಶನ್ಸ್ ಕೇಳಿದ್ದಾರೆ. ಸರ್ ಸಿಂಪ್ಟಮ್ಸ್ ಎಲ್ಲ ನೋಡಿದ್ರು ಟಿವಿನಲ್ಲಿ ನೋಡಿದ್ರು ಕೂಡ ಅದಿರುತ್ತೆ, ಈ ಕೊರೋನಾದಲ್ಲಿ ಈ ಸಿಂಪ್ಟಮ್ಸ್ ಇರುತ್ತೆ, ಹಾಗೆ ಹೇಗೆ ಅಂತ ಹೇಳ್ತಾ ಇದ್ದಾರೆ. ಸಿಂಪ್ಟಮ್ಸ್ ಬಗ್ಗೆ ಹೇಳಿ ಅಂತಿದ್ದಾರೆ. ಸಿಂಪ್ಟಮ್ಸ್ ಬಗ್ಗೆ ನಾನು ಸುಮಾರು ಪಾಸಿಟಿವ್ ಬಂದ ಪೇಷೆಂಟ್ಸ್ನೆಲ್ಲ ಫೋನ್ ಮಾಡಿ ಚೆಕ್ ಮಾಡಿ ಕೇಳಿದ್ದೀನಿ. ಆಮೇಲೆ ಪಾಸಿಟಿವ್ ಬಂದು ತೀರ್ಕೊಂಡಂಥ ಪೇಷೆಂಟ್ನ ರಿಲೇಟಿವ್ಸ್ನ ಮಾತಾಡಿ ಕೇಳಿದ್ದೀನಿ ಏನೇನು ಸಿಂಪ್ಟಮ್ಸ್ ಇರ್ತಿದ್ದಾರೆ ಅದ್ರ ಬಗ್ಗೆ. ಸೊ ನೆಕ್ಸ್ಟ್ ವೀಕಲ್ಲಿ ಹೇಳ್ತೀನಿ. ಅದ್ರ ಜೊತೆಗೆ ರೀಇನ್ಫೆಕ್ಷನ್ ಆಗುತ್ತೆ ಅಂತ ಕೇಳಿದ್ದಾರೆ ಕೆಲವರು. ಸೊ ಸಾ ಇನ್ಫೆಕ್ಷನ್ ಆಗಿತ್ತು ಮತ್ತೆ ಆಗ್ಬೋದಾ, ಅದ್ರ ಬಗ್ಗೆ ನೆಕ್ಸ್ಟ್ ವೀಕಲ್ಲಿ ಮಾತಾಡೋಣಂತೆ. ಇನ್ನು ಸೊ ಕೊರೋನಾ ಅದು ಹೇಳ್ತಾ ಇರ್ತಾರೆ, 14 ಡೇಸ್ ಇಲ್ಲಿರುತ್ತೆ, ಟೇಬಲ್ ಮೇಲೆ ಇಷ್ಟು ದಿವಸ ಇರುತ್ತೆ, ನಿಮ್ಮ ಕೈ ಮೇಲೆ, ನಿಮ್ಮ ತಲೆ ಮೇಲೆ, ರೋಡ್ ಮೇಲೆ ಇಷ್ಟು ದಿವಸ ಇರುತ್ತೆ, ಇದೆಲ್ಲ ಸುದ್ದಿ ಕೇಳ್ತಾ ಇದ್ರ. ಇದ್ರ ಬಗ್ಗೆನೂ ಸರ್ ನೆಕ್ಸ್ಟ್ ವೀಕಲ್ಲಿ ಮಾತಾಡೋಣ. ಸೊ ಅದರಿಂದಲೇ ಈಗ ನೋಡ್ತಾ ಇದ್ದೀರಾ, ಇಲ್ಲಿ ಇಲ್ಲಿ ಪೇಪರಲ್ಲಿ ಇರಲಿ, ನ್ಯೂಸಲ್ಲಿ ಇರಲಿ, ಕೊರೋನಾಗೆ ಬಲಿ, ಈ ವ್ಯಕ್ತಿ ಕೊರೋನಾಗೆ ಬಲಿ, ಅವರು ಕೊರೋನಾಗೆ ಬಲಿ, ಆ ಕೊರೋನಾಗೆ ಇಷ್ಟು ಸಾವು ಅಂತ ಹೇಳ್ತಾ ಇದ್ದಾರೆ. ಸೊ ನಾನು ಹೇಳೋದು ಕೊರೋನಾಗೆ ಬಲಿ ಅಲ್ಲ, ಕೊರೋನಾ ಹೆಸರಲ್ಲಿ ಬಲಿ. ಸೊ ಈ ಬಲಿ ಯಾಕೆ ಕೊಡ್ತಾ ಇರೋದು, ಯಾರು ಬಲಿ ಮಾಡಿ ತೊಗೊಂತಾ ಇರೋದು, ಯಾರು ಬಲಿ ಆಗ್ತಾ ಇರೋದು ಯಾರಿಂದ, ಇದ್ರ ಬಗ್ಗೆನೂ ಸೊ ನಾವು ಮುಂದಿನ ವಾರ ಮಾತಾಡೋಣಂತೆ. ಸೊ ಮಂಗಳವಾರ ಸಂಜೆ 4 ಗಂಟೆಗೆ ಮತ್ತೆ ನಿಮ್ಮ ಪ್ರಶ್ನೆಗಳು, ನಿಮ್ಗೆ ಏನೇ ಮತ್ತೆ ಏನೇ ಡೌಟ್ಸ್ ಇದ್ರು ಸೊ ನನ್ನ ವಾಟ್ಸಪ್ನಲ್ಲಿ ಮೆಸೇಜ್ ಮಾಡಿ, ಅಥವಾ ಎಫ್ ಪಿ ಪೇಜ್ನಲ್ಲಿ ನೀವು ಕಮೆಂಟ್ ಮಾಡಿ, ಎಲ್ಲದಕ್ಕೂ ಉತ್ತರ ಕೊಡಲಿಕ್ಕೆ ಪ್ರಯತ್ನ ಮಾಡ್ತೀನಿ. ನಮ್ಮ ಎಫ್ ಪಿ ಪೇಜ್ನ ಸರ್ ಲೈಕ್ ಮಾಡಿ, ಇಷ್ಟ ಆದರೆ ಶೇರ್ ಮಾಡಿ. ಥ್ಯಾಂಕ್ ಯು, ನಮಸ್ಕಾರ.